ಮನವಳ್ಳಿ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಾಯಕ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ವತಿಯಿಂದ ಇವತ್ತು ಒಂದು ಮನವಿ ಪತ್ರನ ಇವತ್ತು ಸಮಾಜದ ಪರವಾಗಿ ನೀಡ್ತಾ ಇದ್ದೀವಿ. ನಾವು ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ಪುಣ್ಯಾನಂದ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿ ಅವರು ನಮ್ಮ ಏನು ನಾಗಮೋಹನ್ ದಾಸ್ ಅವರು ಒಂದು ಮೀಸಲಾತಿ ಜಾರಿಗಾಗಿ 7.5% ಏನಪ್ಪ ಮೀಸಲಾತಿ ಜಾರಿಗಾಗಿ ಇವತ್ತಿಗೆ 213ನೇ ದಿವಸ ಏನಪ್ಪ ಅಂತಂದ್ರೆ ಇವತ್ತು ಅಹೋರಾತ್ರಿ ಸತ್ಯಗಳನ್ನು ಕುಳಿತುಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ಏನಪ್ಪ ಗಮನಿಸ್ತಾ ಇದ್ದಾರೆ. ಈಗಾಗಲೇ ತಾವು ಕೂಡ 2 ಸಾರಿ ಏನಪ್ಪ ಅಂತಂದರೆ ಈ ಪರಿಶಿಷ್ಟ ಒಕ್ಕೂಟನ ಏನಪ್ಪ ಅಂದರೆ ಬೆಂಬಲಿಸಿ ತಾವು ಕೂಡ ತಮ್ಮ ಬೆಂಬಲಾರ್ಥವಾಗಿ ಈಗಾಗಲೇ 2 ಸಾರಿ ನಮಗೇನಪ್ಪ ಸಮಾಜಕ್ಕೆ ತಾವು ಕೂಡ ಲೆಟರ್ನ ಸಹ ಕೊಟ್ಟಿದ್ದೀರಿ. ನಾವು ಇವತ್ತು ಈ ಸಂದರ್ಭದಲ್ಲಿ ಇವತ್ತು 7 ತಿಂಗಳ ಅಖಂಡ ಮುಗಿದ 8ನೇ ತಿಂಗಳಲ್ಲಿ ಏನಪ್ಪ ಅಂತಂದರೆ ನಮ್ಮ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮನವಿ ಒಂದೇ, ಗಂಗಾವತಿ ಏನಪ್ಪ ಅಂದರೆ ತಾಲೂಕು ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಮ್ಮ ಎಲ್ಲ SC ST ಒಕ್ಕೂಟಗಳಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ತಿಂಗಳು ನಡೀತಾ ಇರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮೀಸಲಾತಿಗಾಗಿ ತಾವು ಏನಪ್ಪ ಅಂತಂದರೆ ತಮ್ಮ 10ನೇ ತಾರೀಕು ನಡೀತಾ ಇರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನು ಏನಿದೆ ಅದನ್ನು ದಯಮಾಡಿ ಏನಪ್ಪ ಅಂತಂದರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ನಮಗೆ ಮೀಸಲಾತಿ ಕೊಡಿಸುವಲ್ಲಿ ಏನಪ್ಪ ಅಂತಂದರೆ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ತಾ ಈ ಮನವಿ ಪತ್ರನ ಅರ್ಪಿಸ್ತಾ ಇದ್ದೀನಿ. ನೋಡಿ ಎಲ್ಲಾರು ಈಗ ಸರ್ ಈ ಕಡೆ ನೋಡಿ ನೋಡ್ರಿ. ನಮ್ಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಾಯಕ ಪರಿಶಿಷ್ಟ ಒಕ್ಕೂಟ ಪಂಗಡಗಳು ಏನಿವತ್ತು ಕೊಟ್ಟಿದ್ದಾರೆ ಮನವಿಯನ್ನು, ಆದಷ್ಟು ಈಗಾಗಲೇ ಇದು ಚರ್ಚೆಯಲ್ಲಿದೆ. ಈಗಾಗಲೇ ಸುಮಾರು 9 ತಿಂಗಳ ಕಾಲ ಪೂಜ್ಯರೇನು ಧರಣಿ ಮಾಡುವುದರ ಮುಖಾಂತರ ಈಗಾಗಲೇ 7.5 ಏನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು ಮಾಡಬೇಕನ್ನುವಂಥ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದು ಸರ್ಕಾರದ ಗಮನಕ್ಕೂ ಇದೆ. ಆದಷ್ಟು ಬೇಗನೆ ಎಲ್ಲರೂ ಕೂಡಿಕೊಂಡು ಈಗಾಗಲೇ ಎಲ್ಲ ಶಾಸಕರು ಗಮನಿಸಿರುವುದರಿಂದ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರ ಹುಡುಕುವಂಥ ಕಾರ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದೇ ರೀತಿ ನಾವು ಸಹಿತ ಇವತ್ತು ಬಳ್ಳಾರಿ ಹೋಗ್ತಾ ಇದ್ದೀನಿ. ನಮ್ಮ ನಾಯಕರಾದಂಥ ಶ್ರೀರಾಮುಲು ಅವರು ಸಹಿತ ಒಂದು ನಮ್ಮ ಸಭೆ ಇದೆ. ಆ ಸಭೆಯಲ್ಲಿ ಶ್ರೀಗಳು 213 ಜನ ಏನು ಇವತ್ತು ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಿರಂತರ ಏನಪ್ಪ ಇವತ್ತೇನು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಆದಂಥ ಅನ್ಯಾಯನ ಸರಿಪಡಿಸ್ಬೇಕು. ಮೀಸಲಾತಿಯಲ್ಲಿ ಏನಪ್ಪ ಅಂದರೆ 7.5 ಇವತ್ತೇನಂತೆ ಜಾರಿ ತರಬೇಕು. ಮತ್ತು ಜೊತೆಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 15% ಏನಪ್ಪ ಅಂದರೆ 17% ಏರಿಸ್ಬೇಕಂಥ ಒಂದು ಬೇಡಿಕೆ ಅನ್ನಿಸುತ್ತೆ. ಇಡೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿ ಇವತ್ತು ಶ್ರೀಗಳು ಧರಣಿಯನ್ನು ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ನಾವು ಹೊಂದಿದ್ದು ಮತ್ತು ಇವತ್ತು 724 ಕ್ಷೇತ್ರದಲ್ಲಿ ಸುತ್ತ ನಮ್ಮ ಓಟಿನ ಒಂದು ಇದರಲ್ಲಿಂದ ಬಳದಿಂದ ಇವತ್ತೇನಪ್ಪ ಅಧಿಕಾರಗಳು ಅಧಿಕಾರ ತಂದಿದ್ದೇವೆ. ಇವತ್ತು ಮಾನ್ಯ ಶಾಸಕರಾದಂಥ ನಮ್ಮ ಮನವಳ್ಳಿ ಪುರಾಣ ಸಾಹೇಬರ ಸುತ್ತ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುತ್ತ ಇವತ್ತು ನಾವು ಅವರನ್ನು ಬೆಂಬಲ ಮಾಡಿದ್ದೀವಿ ಮತ್ತು ಮುಂದೆ ಸುತ್ತ ನಾವು ಬೆಂಬಲವಾಗಿರ್ತೀವಿ. ನಮ್ಮ ಏನೇ ಇದು ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸ್ಬೇಕು. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಮತ್ತು ನಾವು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಒಂದು ಇದು ಅವಕಾಶ ಸಿಕ್ಕಂಥದ್ದು. ದಯವಿಟ್ಟು ಈಗಾಗಲೇ ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ ಅಂತ ಮಾನ್ಯ ಶಾಸಕರು ನಮ್ಮಲ್ಲಿ ಗಮನಕ್ಕೆ ತಂದಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮತ್ತು ಏನು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಬಲದಿಂದ ನಾವು ಮತ್ತೆ ಏನು ಮುಂದೆ ಅಧಿಕಾರಕ್ಕೆ ಬರಬೇಕಾಗ್ತ ಅನ್ನೋದೊಂದು ಸುತ ತಲೆಯಲ್ಲಿ ಇಟ್ಕೊಂಡು ಅವರು ನಮ್ಮ ಬೇಡಿಕೆಯನ್ನು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರ್ಸೋಕ್ಕೆ ಪ್ರಯತ್ನ ಮಾಡಬೇಕಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು. ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಮ್ಮ ಒಕ್ಕೂಟ ಸಮಿತಿ ವತಿಯಿಂದ
ಇವತ್ತು 213ನೇ ದಿನದಲ್ಲಿ ಪ್ರಸನ್ನಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ನಿರಂತರವಾದ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಸಂಬಂಧದಂತೆ ಅನೇಕ ಹೋರಾಟಗಳನ್ನು ಸುಮಾರು 7 ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಸಮಾಜದ ವತಿಯಿಂದ. ಎಲ್ಲದಕ್ಕೂ ನಮ್ಮ ಶಾಸಕರು ಸಹಿತ ಸ್ಪಂದನೆ ಮಾಡಿದ್ದಾರೆ. ನಾಳೆ 12ನೇ ತಾರೀಕು ಅಸೆಂಬ್ಲಿಯಲ್ಲಿ ಇದಕ್ಕೊಂದು ತಾವೆಲ್ಲರೂ ಕೂತ್ಕೊಂಡು ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕು. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಆಗಲೇ ನಮಗೇನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ ಸಿಗಳಿಗೆ ನಮಗೇನು ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ಜಾರಿ ಮಾಡಿದ್ದಾರೆ. ಆದರೆ ನಮಗೆ ವಿದ್ಯಾಭ್ಯಾಸ ಮತ್ತು ನೌಕರಿಯಲ್ಲಿ ಮಾತ್ರ ಭಾಳ ಹೊಡೆತ ಬಿಡಿದ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮೀಸಲಾತಿಯನ್ನು 7.5 ST ಮತ್ತು 15% ಏನಪ್ಪ ಅಂದರೆ ಎಸ್ ಸಿಗೆ ಅವರಿಗೆ ಏರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಕ್ಕಂಥ ಬೇಡಿಕೆ ಸೂಕ್ತ ಇದೆ ಅಂತಂದು ಈಗಾಗಲೇ ಒಂದು ನಾಗಮೋಹನ್ ದಾಸ್ ವರದಿ ನೀಡಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಈ ಸಲ ಒಂದು ಪರಿಹಾರವನ್ನು ಕಂಡುಕೊಂಡರೆ ನಮ್ಮ ಪಕ್ಷದಲ್ಲಿ ಸಹಿತ ನಮಗೆ ಹಿಡಿತ ಸಾಧಿಸೋದಕ್ಕೆ ನಾವು ಪಕ್ಷದ ವತಿಯಿಂದ ಅಂತಂದು ಸಹಿತ ನಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾಳೆ ನಾವು ಚುನಾವಣೆಯಲ್ಲಿ ಭಾಳ ಕಷ್ಟದ ಪರಿಸ್ಥಿತಿಯಿಂದ ಎದುರಿಸಬೇಕಾಗುತ್ತೆ. ಈ ರೀತಿಯಲ್ಲಿ ನಾವೆಲ್ಲ ರೀತಿಯಿಂದ ಯೋಚನೆ ಮಾಡಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ನಮಗೆ ಅಭಿನಂದನೆಗಳನ್ನು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸಿ ಒಂದೆರಡು ಮಾತನ್ನು.